ಉಪಾಯುಕ್ತ ದಾಳಿ ವೇಳೆ ಅಬಕಾರಿ ಡಿವೈಎಸ್ಪಿ ಪರಾರಿಯಾಗಿದ್ದು ದಾಳಿ ವೇಳೆ ಕಚೇರಿಯ ಹಿಂಬಾಗಿಲಿನಿಂದ ಡಿವೈಎಸ್ಪಿ ರವಿ ಮರಿಗೌಡರ್ ಪರಾರಿಯಾಗಿದ್ದಾರೆ. ಮದ್ಯದಂಗಡಿ ತೆರೆಯೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಡಿವೈಎಸ್ಪಿ ಪರಾರಿಯಾಗಿದ್ದು ಹರಿಹರದ ಡಿಜಿ ರಂಗನಾಥ ಅನ್ನುವವರಿಂದ ಲಂಚವನ್ನ ಕೇಳಿದ್ರು ಡಿವೈಎಸ್ಪಿ. 3 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಪ್ರಕರಣದ A1 ಡಿವೈಎಸ್ಪಿ ಮರಿಗೌಡರ್ ಈಗ ಅವರ ಮನೆಗೆ ಹೋಗಿ ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ಸಿಕ್ಕಿಲ್ಲ. ಪರಿಶೀಲನೆ ವೇಳೆ ಮನೆಯಿಂದಲೂ ಡಿವೈಎಸ್ಪಿ ಎಸ್ಕೇಪ್ ಆಗಿದ್ದಾರೆ. ಕಚೇರಿಯ ಹಿಂಭಾಗದಿಂದನೂ ಕೂಡ ಅವರು ಎಸ್ಕೇಪ್ ಆಗಿದ್ರು. ಮನೆಗೆ ಹೋಗಿ ಪರಿಶೀಲನೆ ವೇಳೆ ಕೂಡ ಮನೆಯಿಂದನೂ ಡಿವೈಎಸ್ಪಿ ಎಸ್ಕೇಪ್ ಆಗಿದ್ದಾರೆ. 3 ಲಕ್ಷ ರೂಪಾಯಿ ಲಂಚ ಕೇಳಿದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗ ಈ ಪ್ರಕರಣದಲ್ಲಿ A1 ಆಗಿರೋದೇ ಈ ಡಿವೈಎಸ್ಪಿ ರವಿ ಮರಿಗೌಡರ್. ಈಗ ಅವರು ಎಸ್ಕೇಪ್ ಆಗಿರುವಂತದ್ದು, ಹುಡುಕಾಟ ಯಾವ ರೀತಿಯಾಗಿ ನಡೀತಾ ಇದೆ, ಈ ಪ್ರಕರಣದ ತನಿಖೆ ಹೇಗೆ ಸಾಗ್ತಿದೆ? ಸಂಜಯ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಹಲೋ ಸಂಜಯ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೌದು ನವಿತಾ ಜೈನ್. ಏನು ನಿನ್ನೆ ಒಂದು ಲೋಕಾಯುಕ್ತ ಒಂದು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಏನು ಒಂದು CL-7 ಬಾರ್ ಗೆ ಒಂದು ಲೈಸೆನ್ಸ್ ಗೆ ಒಂದು ಅಪ್ಲೈ ಮಾಡಿರ್ತಾರೆ ಹರಿಹರದ ಮೂಲದವರು. ಅಂದ್ರೆ ಆ ವೇಳೆ ಏನು ಒಂದು 3 ಲಕ್ಷಕ್ಕೆ ಹಣಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ. ಈ ಹಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಿನ್ನೆ ಒಂದು ಕಚೇರಿಯಲ್ಲೇ ಒಂದು ದಾಳಿಯನ್ನ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ವೇಳೆ ಏನು ಈ ಅಧಿಕಾರಿಗಳು ಬಂದಂತ ಏನು ಸೂಚನೆ ತಿಳಿದ ತಕ್ಷಣ ಇಂದಿನ ಬಾಗಿಲಿಂದ ಏನು ಈ ಮುಖ್ಯ ಏನು ಅಧಿಕಾರಿ DSP ರವಿ ಮರಿಗೌಡ ಅಂತ ಏನಿದ್ದಾರೆ ಅವರು ಏನು ಇಂದಿನ ಬಾಗಿಲಿಂದ ಹೊರಗಡೆ ಹೋಗಿರ್ತಾರೆ. ಸೊ ಹಾಗಾಗಿ ಉಳಿದಂತ ಏನು 4 ಜನರನ್ನ ಒಂದು ನಿನ್ನೆ ಒಂದು ಬಂಧನ ಮಾಡಿ ಈಗ ಸದ್ಯ ವಿಚಾರಣೆ ಮುಂದುವರೆದಿದೆ. ಅಂದ್ರೆ ಈ ವ್ಯಕ್ತಿ ಏನು ಈಗ ಹೋಗಿರೋಂತ ರವಿ ಮರಿಗೌಡರು ಏನಿದ್ದಾರೆ ಅವ್ರು ಇದುವರೆಗೂ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯಕ್ಕೀಗ ಲೋಕಾಯುಕ್ತದವ್ರು ಕೂಡ ಈತನ ಬಲೆ ಬೀಸಿದ್ದಾರೆ. ಸದ್ಯ ಈಗ ಇನ್ನು ಉಳಿದಂತೆ ಏನು ಆರೋಪಿಗಳಿದ್ದಾರೆ 4 ಜನ, ಅವರು ಎಲ್ಲರನ್ನು ಕೂಡ ಈಗ ಸದ್ಯ ವಿಚಾರಣೆ ನಡೆಸ್ತಾ ಅಶೋಕ್ ಮತ್ತು ಏನು ಶೈಲಾ ಶೀಲಾ ಅಂತ ಹೇಳಿ ಏನು ಸ್ವಪ್ನ ಅವರು ಇದ್ದಾರೆ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಸದ್ಯ. ಸದ್ಯ ಈಗ ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಐಟಿ ದಾಳಿ ವಿಚಾರದಲ್ಲಿ ಡಿಕೆಶಿಗೆ HDK ತಿರುಗೇಟ್ ಅನ್ನ ಕೊಟ್ಟಿದ್ದು HDK ಐಟಿ ಇಲಾಖೆ ಪ್ರತಿನಿಧಿ ಅಲ್ಲ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ. ಕಳ್ಳನ ಮನಸ್ಸು ಹುಳ್ಳು ಹುಳ್ಳಾಗೆ ಅಂತ HDK ಟಾಂಗ್ ಕೊಟ್ಟಿದ್ದಾರೆ. ಮಾತೆತ್ತಿದ್ರೆ ಸಿಎಂ DCM ತನಿಖೆ ಅಂತೀರಾ? ಆದ್ರೆ ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕ ಕನಕ ಮಹಾಲಕ್ಷ್ಮಿ ಯಾರದ್ದು? ಸಿದ್ಧ ಪುರುಷರೇ ಸತ್ಯ ಪುರುಷರೇ ಸತ್ಯ ಹೇಳಿ ಅಂತ ಹೇಳಿ ಮಾಜಿ ಸಿಎಂ HDK ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕ ಈ ಹಣ ಕನಕ ಮಹಾಲಕ್ಷ್ಮಿ ಯಾರದ್ದು? ಸತ್ಯವನ್ನ ಹೇಳ್ತೀವಿ ಅಂತ ಹೇಳ್ತೀರಲ್ಲ, ಸೊ ಸಿದ್ಧ ಪುರುಷರೇ ಸತ್ಯ ಪುರುಷರೇ ಇದರ ಬಗ್ಗೆ ಬಾಯ್ ಬಿಡಿ, ಸತ್ಯ ಹೇಳಿ ಅಂತ ಹೇಳಿ HDK ಪ್ರಶ್ನೆಯನ್ನ ಮಾಡಿದ್ದಾರೆ. ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿಗೆ ಈಗ ಮಾಜಿ ಸಿಎಂ HDK ತಿರುಗೇಟನ್ನ ಕೊಟ್ಟಿದ್ದಾರೆ. ಐಟಿ ಇಲಾಖೆ ಪ್ರತಿನಿಧಿ ಅಲ್ಲ ಕುಮಾರಸ್ವಾಮಿ ಅವರು ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಈ ಕಾರಣಕ್ಕೆ ಈಗ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಸಿಎಂ HDK. ಕಳ್ಳರ ಮನಸ್ಸು ಯಾವಾಗಲೂ ಹುಳ್ಳು ಹುಳ್ಳಾಗೆ ಇರತ್ತೆ ಅನ್ನುವಂತಹ ಟಾಂಗ್ ಅನ್ನ ನೀಡಿದ್ದಾರೆ. ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕಂತಹ ಈ ಒಂದು ಇಡುಗಂಟು ಡಿಕೆಶಿ ಅಂತ ನಾನು ಹೇಳಿದೀನ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ ಸಿಎಂ HDK ಕುಮಾರಸ್ವಾಮಿ. ಬಿಜೆಪಿ ನಾಯಕರ ಕೈಗೆ ಈಗ ಐಟಿ ಮೆಗಾ ದಾಳಿ.